प्रीतिय विद्यार्थिगळे हागू नन्नेल्ल स्नेहितरिगे तम्मेल्लरिगू नम्म यूट्यूब चानल गे स्वागत। इंदु नावु समांतर श्रेणिय इन्नोंदु अन्वयिक प्रश्नेयन्नु नोडोण। इदु एसएसएलसि परीक्षेयल्लि मत्तु जिपिएसटीआर परीक्षेयल्लि नाल्कु अंकद प्रश्नेयागिदे। बन्नि प्रश्ने एनिदे नोडोण। समांतर श्रेणियल्लि ऐदु पदगळिद्दु अवुगळ मोत्त 55 मत्तु श्रेणिय नाल्कने पदवु ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ। ಹಾಗಾದರೆ ಆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ। ಇವಾಗ ಯಾವ ರೀತಿ ಬಿಡಿಸಬೇಕಂದ್ರೆ ಸಮಾಂತರ ಶ್ರೇಣಿಯ 5 ಪದಗಳ ಮೊತ್ತ ಅಂತ ಅಂದಿದ್ದಾರೆ। ಆದರೆ ನಮಗೆ ಆ 5 ಪದಗಳು ಯಾವುವು ಅಂತ ಗೊತ್ತಿಲ್ಲ। ಅದರಿಂದ ಆ 5 ಪದಗಳು a-2d next a-d a+d ಮತ್ತು a+2d ಇವೇನು ಸಮಾಂತರ ಶ್ರೇಣಿಯ 5 ಪದಗಳು। ಆ 5 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ। ಆ 5 ಪದಗಳ ಮೊತ್ತ ಏನು a-2d a-d a+d प्लस ए प्लस टू डी इवुगळ मोत्त एष्टिदे अंते 55 इदे अंते। अवुगळ मोत्त 55 इवाग माइनस टू डी प्लस टू डी कैंसल आगुत्ते। नेक्स्ट माइनस डी प्लस डी डी कैंसल आयितु। ए 1 2 3 4 5 ए एंबुदु एष्टिदे 5 अदरिंद 5 ए इज इक्वल टू 55। नेक्स्ट ए इज इक्वल टू 55 भागिले 5 माडिद्रे ए बेले एष्टु बरुत्ते 11 ಈ ಬೆಲೆ ಎಷ್ಟು ಬಂತು 11। ಇವಾಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಶ್ರೇಣಿಯ 4ನೇ ಪದವು। ಇಲ್ಲಿ ಶ್ರೇಣಿಯ 4ನೇ ಪದ ಯಾವುದಿದೆ 1ನೇ ಪದ 2ನೇ ಪದ 3ನೇ ಪದ 4ನೇ ಪದ। ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಏನಿದೆ ಹೆಚ್ಚಾಗಿದೆ। ಮೊದಲೆರಡು ಪದಗಳು ಅಂದ್ರೆ ಇವೆರಡು ಪದ ಎರಡು ಪದಗಳ ಮೊತ್ತ ಅಂತಂದೆ। ಇವೆರಡು ಪದಗಳ ಮೊತ್ತಕ್ಕಿಂತ ಎಷ್ಟಾಗಿದೆ 5 ಹೆಚ್ಚಾಗಿದೆ। ಇವಾಗ a plus d is equal to ಇಲ್ಲಿ ಏನಾಗುತ್ತೆ a 2a ಆಗುತ್ತೆ। ನೆಕ್ಸ್ಟ್ minus 2d minus d minus 3d plus 5 ಇವಾಗ ಏನಾಗುತ್ತೆ ಇದು d ಇಲ್ಲಿ ಇದು minus 3d ಇಕಡೆ ಬಂದಿ plus 3d is equal to 2a ಇದು a ಇಕಡೆ ಬಂದಿ minus a plus 5 ಇವಾಗ 1d plus 3d ಎಷ್ಟಾಗುತ್ತೆ 4d is equal to ಇಲ್ಲಿ 2a ಅಲ್ಲಿ 1a ಕಳೆದ್ರೆ a plus 5। ನೆಕ್ಸ್ಟ್ 4d is equal to a ಎಷ್ಟಿದೆ ನಮ್ಮತ್ರ 11 11 plus 5। ನೆಕ್ಸ್ಟ್ 4d is equal to 16 d is equal to ಎಷ್ಟು ಬರುತ್ತೆ 16 ಭಾಗಿದೆ 4 ಅಂದ್ರೆ d ಬೆಲೆ ಎಷ್ಟು ಬಂತು 4 4 4 4 4 ಕ್ಕೆ 16 d ಬೆಲೆ ಎಷ್ಟು ಬಂತು 4। ಇವಾಗ ನಮಗೆ ಏನು ಕಂಡುಹಿಡಿಯ ಅಂದ್ರೆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ। ಸಮಾಂತರ ಶ್ರೇಣಿಯ ಪದಗಳು ಯಾವುವು ಇವುವೆ ಸಮಾಂತರ ಶ್ರೇಣಿಯ ಪದಗಳು a-d a-2d a-d a+d a+2d ಇವೇನೇ ಸಮಾಂತರ ಶ್ರೇಣಿಯ ಪದಗಳು। ಇವಾಗ ಈ ಬೆಲೆಗಳನ್ನು ತುಂಬಿಕೊಳ್ಳೋಣ। ए बेले 11 माइनस 2 इंटू डी बेले 4 कॉमा 11 माइनस 4 नेक्स्ट इधर 11 11 प्लस 4 नेक्स्ट 11 प्लस 2 इंटू 4 इवाग 11 माइनस 2 नाकले 8 नेक्स्ट 11 रली 4 माइनस ಮಾಡಿದ್ರೆ ಎಷ್ಟಾಗುತ್ತೆ 7। नेक्स्ट इधर 11 11 प्लस 4 15 ನೆಕ್ಸ್ಟ್ 11 ಪ್ಲಸ್ 2 ನಾಕ್ಲೆ 8 ಅಂದ್ರೆ 11 ರಲ್ಲಿ 8 ಕಳೆದ್ರೆ ಅಷ್ಟು 3 7 11 15 ನೆಕ್ಸ್ಟ್ ಇದು ಎಷ್ಟು ಆಗುತ್ತೆ 19। ಇವೇನಿವೆ ಸಮಾಂತರ ಶ್ರೇಣಿಯ ಪದಗಳು ಆಗಿವೆ। ಈ ರೀತಿಯಾಗಿ ನಾವು ಈಜಿಯಾಗಿ ಸಾಲ್ವ್ ಮಾಡಬಹುದು। ಇಷ್ಟು ಇವತ್ತಿನ ಪ್ರಶ್ನೆಯ ಉತ್ತರವಾಗಿದೆ। ನಾಳೆ ಇನ್ನೊಂದು ವಿಡಿಯೋ ಜೊತೆ ತಮ್ಮ ಮುಂದೆ ಬರ್ತೇನೆ। ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।